आत्मीय इनफो पॉइंट ना वीक्षकरे तम्मेल्लरिगू मत्तोम्मे इनफो पॉइंट नल्लि स्वागत आत्मीयरे इवत्तिन नम्म वीडियोदल्लि नावु पदवीधर प्राथमिक शाला शिक्षकर नेमकाति 2021-22 सालिन आन्लैन अर्जियन्नु याव तर सल्लिसबेकु एन्नुवर बग्गे तिळिदुकोळ्ळोण सो इदक्कोस्कर सिंपल आगि निम्म मोबाइल मूलकवे नीवु अप्लिकेशन हाकबहुदु गूगल सर्च इंजिन नल्लि स्कूल एजुकेशन ಈ ಒಂದು ವರ್ಡನ್ನು ಹಾಕಿ ಸರ್ಚ್ ಮಾಡಿದಾಗ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಸ್ಕೂಲ್ ಎಜುಕೇಷನ್ .kr.nic.in ಸೊ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಸೊ ಗೌರ್ಮೆಂಟ್ ಆಫ್ ಕರ್ನಾಟಕದ ಶಿಕ್ಷಣ ಇಲಾಖೆ ಈ ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಈ ಒಂದು ವೆಬ್ಸೈಟ್ನ ರೀಸೆಂಟ್ ಪೇಜ್ನಲ್ಲಿ ಅಥವಾ ಹೋಮ್ ಪೇಜ್ನಲ್ಲಿ ಇಲ್ಲಿ ಕಾಣುವಂಥ ಆನ್ಲೈನ್ ಅಪ್ಲಿಕೇಶನ್ ಫಾರ್ Recruitment of graduate primary teachers 6 to 8 classes student 22 so nantara gpt 22 instructions to candidate kuda ide so ili online application for recruitment ide adannu naavu select madidaga ili login page open aagutade ili username mattu password annu balasi login aagabahudu athwa aadmere motta modalu hosadagi neevu login martta iddare new user ennuva option annu kuda neevu balasabahudu ಸೊ ನಾನು ಒನ್ಸ್ ಅಗೇನ್ ನ್ಯೂ ಯೂಸರ್ ಎನ್ನುವ ಒಂದು ಆಪ್ಷನ್ ತೆಗೆದುಕೊಂಡು ನ್ಯೂ ಯೂಸರ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಹೊಸದಾಗಿ ನಾವು ರಿಜಿಸ್ಟ್ರೇಷನ್ ಮಾಡಬಹುದು GPSTR 2022 ರಿಜಿಸ್ಟ್ರೇಷನ್ ನೋಂದಣಿ ಪುಟ ಇಲ್ಲಿ ಬಂದಿದೆ ಸೊ ಇದರಲ್ಲಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಇನ್ SSLC ಮಾಸ್ ಕಾರ್ಡ್ ಸೊ ಕ್ಯಾಪಿಟಲ್ ಲೆಟರ್ನಲ್ಲಿರುವಂತೆಯೇ SSLC ಮಾಸ್ ಕಾರ್ಡ್ನಲ್ಲಿರುವಂತೆಯೇ ಕ್ಯಾಪಿಟಲ್ ಲೆಟರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತದೆ ನಂತರ ಮೊಬೈಲ್ ಸಂಖ್ಯೆ ಇಮೇಲ್ ID ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೊ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಸೊ ಈ ರೀತಿ ಆಪ್ಷನ್ಸ್ಗಳನ್ನು ನಾವು ಎಂಟರ್ ಮಾಡಿ ಸೇವ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಇದರ ಮಾಡೋದ್ರಿಂದ ಸೈನಪ್ ಇಲ್ಲಿ ಆಗುತ್ತದೆ ಓಕೆ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ SSLC ಮಾಸ್ ಕಾರ್ಡ್ ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೇನೆ ಓಕೆ ಸೊ ಈ ರೀತಿ ನಿಮ್ಮ ನೇಮ್ ದೂರವಾಣಿ ಸಂಖ್ಯೆ ಇಮೇಲ್ ID ಎಲ್ಲ ಹಾಕಿದ ನಂತರ ಇಲ್ಲಿ ಪಾಸ್ವರ್ಡನ್ನು 8 ಕ್ಯಾರೆಕ್ಟರ್ಸ್ನಲ್ಲಿ ನೀವು ಹಾಕಬೇಕಾಗುತ್ತದೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ಸ್ ಉಳಿದಿದೆಲ್ಲ ಸ್ಮಾಲ್ ಲೆಟರ್ಸ್ ಆ್ಯಂಡ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಂಡ್ ನ್ಯೂಮರಿಕಲ್ಸ್ ಸೊ ಇಲ್ಲಿ ಈ ಥರ ಪಾಸ್ವರ್ಡ್ ಹಾಕಿ ಸೇವ್ ಮಾಡಬೇಕಾಗುತ್ತದೆ ಓಕೆ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಈ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಉಪಯೋಗ ಮಾಡಿ ನಾವು ಲಾಗಿನ್ ಆಗಬೇಕಾಗುತ್ತದೆ ಆದ್ಮೇಲೆ ಇಲ್ಲಿ ಕಾಣುವಂಥ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಸೊ ಅದರಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನೀವು ಯಾವ ಥರ ಎಂಟರ್ ಮಾಡಿದ್ದೀರಾ ಅದನ್ನು ಹಾಕಿ ಲಾಗಿನ್ ಮಾಡಿದಾಗ ಸೊ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತದೆ ಇದರಲ್ಲಿ ಅಪ್ಲಿಕೇಶನ್ನ ಪರ್ಸನಲ್ ಡೀಟೇಲ್ಸ್ ರಿಸರ್ವೇಷನ್ ಸೊ ಇಲ್ಲಿ ಬಹಳಷ್ಟು ಆಪ್ಷನ್ಸ್ಗಳಿವೆ ಪರ್ಸನಲ್ ಡೀಟೇಲ್ಸ್ ರಿಸರ್ವೇಷನ್ ಎಜುಕೇಷನ್ ಪ್ರೊಫೆಷ್ನಲ್ ಎಜುಕೇಷನ್ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಜನರೇಟ್ ಆಗಿದೆ ಸೊ ದಿಸ್ ಈಸ್ ದ ಅಪ್ಲಿಕೇಶನ್ ನಂಬರ್ ಆಫ್ಟರ್ವರ್ಡ್ಸ್ ಏನಿದೆ ನಾವು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಉಪಯೋಗ ಮಾಡಿ ಸೊ ಪ್ರೊಫೆಷ್ನಲ್ ಎಜುಕೇಷನ್ ಆಗಲಿ ರಿಸರ್ವೇಷನ್ ಆಗಲಿ ಎಜುಕೇಷನ್ ಆಗಲಿ TET ಬಗ್ಗೆ ಪೋಸ್ಟ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಫೋಟೋ ಮತ್ತು ನಿಮ್ಮ ಸಹಿಯನ್ನು ಕೂಡ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತದೆ ಡಿಕ್ಲರೇಷನ್ ಇದೆ ನಂತರ ಪೇಮೆಂಟ್ ಮೋಡ್ ಬರುತ್ತದೆ ಕೊನೆಯದಾಗಿ ನೀವು ಲಾಗ್ಔಟ್ ಕೂಡ ಇಲ್ಲಿ ಮಾಡಬಹುದು ಓಕೆ ಮೊಟ್ಟ ಮೊದಲು ನಾನು ಪರ್ಸ್ನಲ್ ಡೀಟೇಲ್ಸನ್ನು ಎಲ್ಲ ಹಾಕ್ತಾ ಇದ್ದೇನೆ ಸೊ ಇದರಲ್ಲಿ ನಿಮ್ಮ ಅಭ್ಯರ್ಥಿಯ ಹೆಸರು ಲಿಂಗ ಸೊ ಈ ಥರ ಬಹಳಷ್ಟು ಇಲ್ಲಿ ಆಪ್ಷನ್ಸ್ಗಳಿವೆ ಸೊ ಇವುಗಳನ್ನು ನಾವು ಒಂದು ಸಲ ಫಿಲಪ್ ಮಾಡ್ತಾ ಇದ್ದೇನೆ ಓಕೆ ವೈವಾಹಿಕ ಸ್ಥಿತಿ ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ಅಡ್ರೆಸ್ ನಂತರ ಪೋಸ್ಟಲ್ ಅಡ್ರೆಸ್ ಸೊ ಪರ್ಮನೆಂಟ್ ಆದ ಪೋಸ್ಟಲ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಎಸ್ ಎಂದು ಹೇಳಿ ಸೊ ಸೇಮ್ ಆ್ಯಸ್ ಇಲ್ಲಿ ಬರುತ್ತದೆ ನಂತರ ಸಬ್ಮಿಟ್ ಮಾಡಿ ಸೇವ್ಡ್ ಸಕ್ಸಸ್ಫುಲಿ ನಂತರ ಇಲ್ಲಿ ರಿಸರ್ವೇಷನ್ ಕೂಡ ಇದೆ ಆದ್ಮೇಲೆ ರಿಸರ್ವೇಷನ್ನಲ್ಲಿ ನಿಮಗೆ ಸಂಬಂಧಪಟ್ಟ ರಿಸರ್ವೇಷನ್ಸ್ಗಳನ್ನು ನೀವು ಇಲ್ಲಿ ಹೇಳಬಹುದು ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್ ಅಂಡರ್ ಎನಿ ಸೋಷಿಯಲ್ ಕೆಟಗರಿ ಎಸ್ ಆರ್ ನೋ ಸೊ ಇಲ್ಲಿ ಯಾವುದಾದ್ರೂ ಕೆಟಗರಿ ಇದ್ದರೆ ಎಸ್ ಆರ್ ನೋ ಎಂದು ಹೇಳುವ ಮೂಲಕ ರಿಸರ್ವೇಷನ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಬಹುದು ಓಕೆ ಎಸ್ ಅಂದರೆ ಇಲ್ಲಿ RD ನಂಬರ್ ಕೇಳುತ್ತದೆ ಆ RD ಸಂಖ್ಯೆಯನ್ನು ನಾವು ಇಲ್ಲಿ ಹಾಕಬೇಕಾಗುತ್ತದೆ ಓಕೆ ಇದೇ ಥರ ಕೆಟಗರಿ ಇದೆ ಯಾವ ಕೆಟಗರಿ ಅದನ್ನು ಸೆಲೆಕ್ಟ್ ಮಾಡಿ ಉಪಜಾತಿ ಇದೆ ಉಪಜಾತಿ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ನಂತರ ದೈಹಿಕ ವಿಕಲಚೇತನ
सो हैंडिकैप अदू कूड़ा नहीं हाकबहुद इन बहुत महिति सो इले रिसर्वेशन संबंध महिति हाकद तक इले अपलोड नेसेसरी सर्टिफिकेट यहाँ रिसर्वेशन कोटादल्लि हाक्ता इद्दीर अप्लिकेशन अवुगळन्नु स्कैन माडिट्टुकोंडु अदन्नु नीवु इल्लि अपलोड माडबेकागुत्तदे सो रूरल कैंडिडेट रूरल कन्नड मीडियम इतर गवर्नमेंट एम्प्लॉय परमिशन सो इवुगळन्नु हाकि सबमिट एन्नुव बटन मेले क्लिक माडिदाग ಇಲ್ಲಿ ನಿಮ್ಮ ರಿಸರ್ವೇಷನ್ ಕೋಟಾ ಬರುತ್ತದೆ ನಂತರ ಎಜುಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ SSLC ಟು ಅಪ್ ಟು ಡಿಗ್ರಿ ಆರ್ ಪ್ರೊಫೆಷನಲ್ ಡಾಕ್ಯುಮೆಂಟ್ ಡಿಗ್ರಿ ತನಕ ಇಲ್ಲಿ ಮಾಹಿತಿಯನ್ನು ನೀವು ಹಾಕಬೇಕಾಗುತ್ತದೆ SSLC 10th ಅಂಡ್ PUC SSLC ಮತ್ತು PUC ಯ ಮಾಹಿತಿ ಇಲ್ಲಿ ಹಾಕಬೇಕಾಗುತ್ತದೆ ಇದರಲ್ಲಿ SSLC ಬೋರ್ಡ್ ಅಥವಾ PUC ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇಯರ್ ಆಫ್ ಪಾಸಿಂಗ್ ಮಂತ್ ಸರ್ಟಿಫಿಕೇಟ್ ನಂಬರ್ ಮೀಡಿಯಂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಬ್ಟೈನ್ಡ್ ನಂತರ ಕಾಂಬಿನೇಷನ್ಸ್ ಇವೆಲ್ಲ ಮಾಹಿತಿಯನ್ನು ನಾವಿಲ್ಲಿ ಫಿಲ್ಅಪ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಓಕೆ ಸೊ ಆಲ್ರೆಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಸೆಲೆಕ್ಟೆಡ್ ನಂತರ ನೆಕ್ಸ್ಟ್ ಸ್ಟೆಪ್ ಈಸ್ 3 ಇಯರ್ಸ್ ಬ್ಯಾಚುಲರ್ ಡಿಗ್ರಿ 3 ವರ್ಷದ ಪದವಿ ವಿವರ ಇಲ್ಲಿ ನಾವು ಹಾಕಬೇಕಾಗುತ್ತದೆ ಇದರಲ್ಲಿ ರೆಗ್ಯುಲರ್ ಇದ್ದೀರಾ ಅಥವಾ ಕರೆಸ್ಪಾಂಡೆನ್ಸ್ ಇದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ರಿಜಿಸ್ಟ್ರೇಷನ್ ನಂಬರ್ ಇದೆ ಇಯರ್ ಆಫ್ ಅಡ್ಮಿಷನ್ ಇಯರ್ ಆಫ್ ಪಾಸಿಂಗ್ ಕ್ವಾಲಿಫೈಡ್ ಡಿಗ್ರಿ ಸೊ ಇಲ್ಲಿ BA ಇದ್ದರೆ BA BSc ಇದ್ದರೆ BSc ನಂತರ ಡಿಗ್ರಿಯಲ್ಲಿ ನೀವು ವ್ಯಾಸಂಗ ಮಾಡಿರುವಂತಹ ಭಾಷೆಗಳ ಬಗ್ಗೆ ಇಲ್ಲಿದೆ ಭಾಷೆ 1 ಭಾಷೆ 2 ಯಾವ್ದು ತಗೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ನಂತರ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಭಾಷೆ ಇರುತ್ತದೆ ಸೊ ಅದರಲ್ಲಿ ತೆಗೆದಿರುವಂಥ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ತೆಗೆದುಕೊಂಡಿರುವಂಥ ಓಪನ್ ಮಾರ್ಕ್ಸ್ ಇದನ್ನು ನಾವಿಲ್ಲಿ ಹಾಕಬೇಕಾಗುತ್ತದೆ ಸೊ ಫೈನಲ್ ಎಕ್ಸಾಮ್ ಫೈನಲ್ ಇಯರ್ನಲ್ಲಿ ಓನ್ಲಿ ಆಪ್ಷನಲ್ ಸಬ್ಜೆಕ್ಟ್ ಮಾತ್ರ ಇರುತ್ತವೆ ಸೊ ನಂತರ ಆಪ್ಷನಲ್ ಸಬ್ಜೆಕ್ಟ್ಸ್ಗಳ ಬಗ್ಗೆಯಲ್ಲಿ ಮಾಹಿತಿ ಇದೆ ಆಪ್ಷನಲ್ ಸ್ಟಡೀಡ್ ಆಟ್ ಡಿಗ್ರಿ ಲೆವೆಲ್ ಆಪ್ಷನಲ್ 1 ಆಪ್ಷನಲ್ 2 ಆಪ್ಷನಲ್ 3 ಸೊ ಮೇಲ್ಗಡೆ ಕಾಣ್ತಾ ಇದೆ ಆತ್ಮೀಯರೇ ಆಪ್ಷನಲ್ 1 ಆಪ್ಷನಲ್ 2 ಆಪ್ಷನಲ್ 3 ಸೊ ಈ ರೀತಿ ಮಾಹಿತಿಯನ್ನು ನಾವಿಲ್ಲಿ ಹಾಕಿ ಫಸ್ಟ್ ಇಯರ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿವೆ ಅದನ್ನು ಕೂಡ ನಾವಿಲ್ಲಿ ಹಾಕಬೇಕಾಗುತ್ತದೆ ಒಬ್ಟೈನ್ಡ್ ಮಾರ್ಕ್ಸ್ ನಂತರ ಇದೇ ತರಹ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಇವೆಲ್ಲ ಮಾಹಿತಿಯನ್ನು ನಾವಿಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಕಾಲಮ್ನಲ್ಲಿ ಆಪ್ಷನಲ್ 1 ಆಪ್ಷನಲ್ 2 ಆಪ್ಷನಲ್ 3 ಈ ಥರ ಹಾಕಿದ ನಂತರ ಕೆಳಗಡೆ ಕಾಣುವಂಥ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಅಪ್ಲೋಡ್ ಮಾಡಬಹುದು ಇದೇ ಥರ BE ಅಥವಾ BTEC ಸೊ ಈ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ನಲ್ಲಿ ಕೂಡ ಇಲ್ಲಿ ಮಾಹಿತಿ ಕೇಳಿದ್ದಾರೆ ಸೊ ಯಾರೊಬ್ಬರು BE ಮಾಡಿಕೊಂಡು ಅಥವಾ BEd ಅಥವಾ DEd ಮಾಡಿದ್ದಾರೆ ಅವರು ಕೂಡ ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು ಸೊ ಇಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾಹಿತಿ ಇದೆ ಸೊ ಇದು ಸಂಬಂಧಪಟ್ಟ ಅಭ್ಯರ್ಥಿಗಳು ಇದನ್ನು ಹಾಕಿ ಸಬ್ಮಿಟ್ ಮಾಡಬಹುದು ಇದೇ ಥರ ಆದಮೇಲೆ ಇನ್ನುಳಿದ ಆಪ್ಷನ್ಸ್ಗಳಿವೆ ಪ್ರೊಫೆಷ್ನಲ್ ಎಜುಕೇಷನ್ ಇದೆ DEd ಆರ್ BEd ಸೊ ಇದನ್ನು ಕೂಡ ನಾವಿಲ್ಲಿ ಹಾಕಿ TET ಮಾಹಿತಿ ಪೋಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಸೊ ಇವುಗಳನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ಫೋಟೋ ಮತ್ತು ಸಿಗ್ನೇಚರ್ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ 50 KB ಒಳಗಡೆ ಇರಬೇಕು ಇಮೇಜ್ ಸೈಜು ಸೊ ಅದನ್ನು ನಾವು ಸ್ಕ್ಯಾನ್ ಮಾಡಿಟ್ಟುಕೊಂಡು ಚೂಸ್ ಫೈಲ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಮತ್ತು ಫೈಲ್ಸ್ ಎನ್ನುವ 2 ಆಪ್ಷನ್ಸ್ಗಳು ಇಲ್ಲಿ ಬರುತ್ತವೆ ಸೊ ನಾನು ಇಲ್ಲಿ ಆಲ್ರೆಡಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿದ್ದೇನೆ ಫೈಲ್ಸ್ ಚೂಸ್ ಮಾಡಿದ ನಂತರ ಇದರಲ್ಲಿ ನೀವು ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಸೊ ಇದರಲ್ಲಿ ಗ್ಯಾಲರಿ ಎಲ್ಲಿದೆ ಹುಡುಕಿ ಗ್ಯಾಲರಿ ಓಪನ್ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿರುವಂಥ ಫೋಟೋ ಅಥವಾ ಇಮೇಜ್ಗಳು ಇಲ್ಲಿ ಬಹಳಷ್ಟು ಬರುತ್ತವೆ ನಿಮ್ಮ ಇಮೇಜನ್ನು ಸೆಲೆಕ್ಟ್ ಮಾಡಿ ಓಕೆ ಇಮೇಜ್ ಅಪ್ಲೋಡ್ ಆಗುತ್ತದೆ ಕೆಳಗಡೆ ಕಾಣುವಂಥ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಮೇಜ್ ಅಪ್ಲೋಡ್ ಆಗುತ್ತದೆ ಸೊ ಇದೇ ಥರ ನೀವೇನಿದೆ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದು ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಸೊ ಇಮೇಜ್ ಇಲ್ಲಿ ಲಭ್ಯವಾಗಿದೆ ಇದೇ ಥರ ಡಿಕ್ಲರೇಷನ್ ಇದೆ ಡಿಕ್ಲರೇಷನ್ ನಂತರ ಇಲ್ಲಿ ಸಬ್ಮಿಟ್ ಕೂಡ ಇರುತ್ತದೆ ಆದ ನಂತರ ಪೇಮೆಂಟ್ ಕೂಡ ನೀವಿಲ್ಲಿ ಆನ್ಲೈನ್ ಕೂಡ ಮಾಡಬಹುದು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಆದಮೇಲೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು